ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗೇ ಇರುತ್ತೆ. ಯಾಕೆ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ ಹೊರಟಿರೋದು ಒಂದು ಪಂಚಕರ್ಮ ಟ್ರೀಟ್ಮೆಂಟ್ ಬಗ್ಗೆ. ಓಕೆ, ಏನಪ್ಪಾ ಇದು ಟ್ರಾವೆಲ್ ಚಾನೆಲ್ ಅಲ್ಲಿ ಪಂಚಕರ್ಮ ಟ್ರೀಟ್ಮೆಂಟ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅನ್ಕೊಳ್ತಿದ್ದೀರಾ? ಯಾಕೆ ಅಂದ್ರೆ ನಾವು ಯಾವ್ದೇ ಕೆಲಸ ಮಾಡ್ಬೇಕು ಅಂದ್ರೆ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಿಮ್ ಹೆಲ್ತ್ ಇದ್ರೇನೆ ಯಾವ್ದೇ ರೀತಿ ಕೆಲಸ ಆದ್ರೂ ಮಾಡಕ್ ಸಾಧ್ಯ. ಈವನ್ ಟ್ರಾವೆಲ್ ಮಾಡೋದಕ್ಕೂ ಕೂಡ ನೀವು ಹೆಲ್ದಿ ಆಗಿದ್ರೆ ಖುಷಿ ಖುಷಿಯಾಗಿ ಟ್ರಾವೆಲ್ ಮಾಡಬಹುದು, ಯಾವ್ದೇ ಪ್ರಾಬ್ಲಮ್ ಇಲ್ಲದೆ ಟ್ರಾವೆಲ್ ಮಾಡಬಹುದು ಅಲ್ವಾ. ಹಾಗೆ ಈ ವಿಡಿಯೋ ನೋಡ್ತಾ ಇರೋಂತ ತುಂಬಾ ಜನಕ್ಕೆ ಇದು ಹೆಲ್ಪ್ ಕೂಡ ಆಗಬಹುದು. ಯಾಕೆಂದ್ರೆ ನಾ ಇದರಲ್ಲಿ ಡೀಟೇಲ್ ಆಗಿ ಪಂಚಕರ್ಮ ಟ್ರೀಟ್ಮೆಂಟ್ ನಾನ್ ತಗೊಂಡಂತ ಎಕ್ಸ್ಪೀರಿಯನ್ಸ್ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಈಗ ರೀಸೆಂಟ್ ಆಗಿ ನಾನು ಲಾಸ್ಟ್ ವೀಕ್ ನನ್ನ ಪಂಚಕರ್ಮ ಟ್ರೀಟ್ಮೆಂಟ್ ನ ತಗೊಂಡೆ. ಈ ಪಂಚಕರ್ಮ ಟ್ರೀಟ್ಮೆಂಟ್ ಅಂದ್ರೆ ಏನು, ಯಾಕೆ ತಗೊಳ್ಬೇಕು, ಇದರಿಂದ ಏನಾದ್ರೂ ಯೂಸ್ ಇದೆಯಾ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ಇದನ್ನ ನಾವು ಈ ಟ್ರೀಟ್ಮೆಂಟ್ ನ ಮನೆಯಲ್ಲೂ ತಗೊಳ್ಬಹುದಾ, ಇದೆಲ್ಲ ಡೀಟೇಲ್ಸ್ ನಾನು ನಿಮ್ಗೆ ಇವತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ತಪ್ಪದೆ ಎಂಡ್ ವರೆಗೂ ನೋಡಿ. ಸೊ ಫಸ್ಟ್ ನಾವು ಪಂಚಕರ್ಮ ಅಂದ್ರೆ ಏನು ಅಂತ ಜಸ್ಟ್ ಬ್ರೀಫ್ ಆಗಿ ನಾನು ಹೇಳ್ಬಿಡ್ತೀನಿ. ಈ ಪಂಚಕರ್ಮ ಅಂದ್ರೆ ಏನು ಅಂದ್ರೆ ಪಂಚ ಅಂದ್ರೆ ಐದು, ಐದು ರೀತಿಯ ಕ್ರಿಯೆಗಳು ಅಥವಾ ಕರ್ಮ ಅಂದ್ರೆ ಅಥವಾ ಕೆಲಸಗಳು ಅಥವಾ ಏನಾದ್ರೂ ನೀವು ಟ್ರೀಟ್ಮೆಂಟ್ ಅಂದ್ರೆ ತಗೊಳ್ಳಿ. ಸೊ ಐದು ಡಿಫ್ರೆಂಟ್ ಏನೋ ಡಿಫ್ರೆಂಟ್ ವೇ ಆಫ್ ಟ್ರೀಟಿಂಗ್ ಇದೆಯಲ್ಲ, ಅದನ್ನ ನಾವು ಪಂಚಕರ್ಮ ಅಂತ ಹೇಳ್ತೀವಿ. ಮೊದಲನೇದಾಗಿ ವಮನ, ವಿರೇಚನ, ನಸ್ಯ, ಬಸ್ತಿ, ಹಾಗೆ ರಕ್ತಮೋಚನ, ಈ ತರ ಐದು ವಿಧಗಳಿದೆ. ಅದೆಲ್ಲ ಏನು ಅಂತ ಜಸ್ಟ್ ಬ್ರೀಫ್ ಆಗಿ ಹೇಳ್ತೀವಿ. ಮೇನ್ ಆಗಿ ನಾನ್ ವಿರೇಚನದ ಬಗ್ಗೆ ಹೇಳ್ತಾ ಇದ್ದೆ, ಡೈಜೆಸ್ಟ್ ಸಿಸ್ಟಮ್ಗೆ ಅದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದ ವಿರೇಚನದಲ್ಲಿ ಮೇನ್ ಆಗಿ ಡೈಜೆಸ್ಟ್ ಸಿಸ್ಟಮ್ ನ ಕಾನ್ಸಂಟ್ರೇಟ್ ಮಾಡ್ತೀವಿ. ವಮನದಲ್ಲೂ ಕೂಡ ಆಲ್ಮೋಸ್ಟ್ ಈ ಟಾಕ್ಸಿನ್ಸ್ ನ ರಿಮೂವ್ ಮಾಡಾದ್ರೆ, ಬಟ್ ವಮನದಲ್ಲಿ ವಾಮಿಟಿಂಗ್, ವಾಮಿಟ್ ಮಾಡಿಸಿ ಅವರು ಬಾಡಿಯಿಂದ ಟಾಕ್ಸಿನ್ಸ್ ನ ಹೊರಗೆ ಹಾಕಿಸ್ತಾರೆ. ವಿರೇಚನದಲ್ಲಿ ಏನಾಗುತ್ತೆ ಅಂತಂದ್ರೆ ವಿರೇಚನದಲ್ಲೂ ಕೂಡ ಟಾಕ್ಸಿನ್ಸ್ ನ ಹೊರಗೆ ಹಾಕ್ತಾರೆ, ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ವಾಮಿಟಿಂಗ್ ಅಲ್ಲ, ಇಲ್ಲಿ ಲೂಸ್ ಮೋಷನ್ ಏನಿರುತ್ತೆ ಆ ಪ್ರೋಸೆಸ್ ನ ಫಾಲೋ ಮಾಡಿಕೊಂಡು ಇಲ್ಲಿ ಬಾಡಿಯಿಂದ ಹೊರಗಡೆ ಹಾಕ್ತಾರೆ. ಇನ್ನು ಬಸ್ತಿ, ಬಸ್ತಿಯಲ್ಲಿ ತುಂಬಾನೇ ವೆರೈಟೀಸ್ ಇದೆ. ಬಸ್ತಿ ಅಂದ್ರೆ ಮೇನ್ ಆಗಿ ಎನಿಮಾ ಅಂತ ಏನು ಹೇಳ್ತೀವಿ ಆ ಪ್ರೋಸೆಸ್ ಇರುತ್ತೆ. ಸೊ ಆ ಪ್ರೋಸೆಸ್ ಅದಾದ್ಮೇಲೆ ನಸ್ಯ, ನಸ್ಯ ಅಂದ್ರೆ ಮೂಗಿನ ಮೂಲಕ ಅವರು ನಿಮ್ಗೆ ಏನಿದೆ ಏನಾದ್ರು ಒಂದು ಮೆಡಿಸಿನ್ಸ್ ಏನಿದೆ ಅದನ್ನ ಆಯಿಲ್ ಅಥವಾ ಮೆಡಿಸಿನ್ ಏನಿದೆ ಅದನ್ನ ಮೂಗಿನ ಮೂಲಕ ಹಾಕ್ತಾರೆ. ಸೊ ಅದು ನಸ್ಯ. ಇನ್ ಲಾಸ್ಟ್ ರಕ್ತಮೋಚನ ಅಂತಂದ್ರೆ ಬಾಡಿಯಲ್ಲಿ ಇರುವಂತ ಅನ್ವಾಂಟೆಡ್ ಬ್ಲಡ್ ನ ತೆಗ್ದು ಹಾಕುವಂತದ್ದು ರಕ್ತಮೋಚನ. ಅದು ತುಂಬಾ ರೇರ್ ಕೇಸಸ್ ಅಲ್ಲಿ ಮಾಡ್ತಾರೆ. ಯೂಶಲಿ ಬಾಡಿ ಕಂಡೀಷನ್ ನೋಡ್ಕೊಂಡು ಡಾಕ್ಟರ್ ಡಿಸೈಡ್ ಮಾಡೋದು ಏನಿದೆ. ನಾನು ಈಗ ಐದನ್ನು ಏನ್ ಹೇಳಿದೆ ಪಂಚಕರ್ಮ ಟ್ರೀಟ್ಮೆಂಟ್, ಐದನ್ನು ಎಲ್ಲರಿಗೂ ನೆಸೆಸಿಟಿ ಇರೋದಿಲ್ಲ. ಈಗ ನೀವು ಫಸ್ಟ್ ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರು ನಿಮ್ಮ ಬಾಡಿನ ನೋಡಿ ಆಗ ಡಿಸೈಡ್ ಮಾಡ್ತಾರೆ ಯಾವ ರೀತಿ ಟ್ರೀಟ್ಮೆಂಟ್ ನಿಮಗೆ ಬೇಕು ಅಂತ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಕಂಡೀಷನ್. ನಾನ್ ಈಗ ಹೋಗಿದ್ದು ಜಸ್ಟ್ ಒಂದು ಬಾಡಿ ಡಿಟಾಕ್ಸ್ ಮಾಡಿಸೋದಕ್ಕೋಸ್ಕರ ಮಾತ್ರ. ಸೊ ಈ ಡಿಟಾಕ್ಸ್ ಪ್ರೋಸೆಸ್ಗೆ ನಾನು ಹೋದಾಗ ನನ್ನ ಬಾಡಿ ಕಂಡೀಷನ್ ನೋಡಿಕೊಂಡು ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ವಿರೇಚನ. ಸೊ ಈ ವಿರೇಚನ ಪ್ರೋಸೆಸ್ ನಾನೇನ್ ಫಾಲೋ ಮಾಡಿದೆ ಒನ್ ವೀಕ್, ಅದನ್ನ ನಾನು ಇವತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಯಾವಾಗ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 3 ಡೇಸ್ ಮುಂಚೆ ನಾವೇನ್ ಮಾಡ್ಬೇಕು, ಅವರು ಒಂದು ಮೆಡಿಸಿನ್ ಕೊಡ್ತಾರೆ. ಓಕೆ, ಆ ಮೆಡಿಸಿನ್ ಏನಕ್ಕೆ ಅಂತಂದ್ರೆ ಒಂದು ಡೈಜೆಷನ್ ಪ್ರೋಸೆಸ್ ನ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೋಸ್ಕರ, ಹಸಿವು ಜಾಸ್ತಿ ಆಗಲಿ ಅಂತ ಒಂದು ಮೆಡಿಸಿನ್ ಕೊಡ್ತಾರೆ. ಅದನ್ನ ಡೈಲಿ ಬಿಫೋರ್ ಫುಡ್ ತಗೊಳ್ಳಿ ಅಂತ ಹೇಳಿರ್ತಾರೆ ನಿಮ್ಗೆ. ಅದನ್ನ ನೀವು ರೆಗ್ಯುಲರ್ ಆಗಿ ಬಿಫೋರ್ ಫುಡ್ ತಗೊಂಡು ಒಂದು ಡೈಜೆಷನ್ ಪ್ರೋಸೆಸ್ ನ ಸ್ವಲ್ಪ ಫಾಸ್ಟ್ ಮಾಡುವಂತ ಪ್ರೋಸೆಸ್ ನ ನೀವು 3 ಡೇಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಫಸ್ಟ್ ಡೇ ನೀವು ಹೋದಾಗ ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಸ್ಟಾರ್ಟ್ ಆಗೋದು ಸ್ನೇಹನ ಅಂತ. ಓಕೆ, ಸ್ನೇಹನ ಪ್ರೋಸೆಸ್ ನ ನಾನೀಗ ನಿಮ್ಗೆ ಹೇಳ್ತೀನಿ. ಫಸ್ಟ್ ಡೇ ನೀವು ಹೋದಾಗ ಸ್ನೇಹನ, ಸ್ನೇಹನ ಅಂದ್ರೆ ಏನು ಅಂದ್ರೆ ಅವರು ಒಂದು ಘೀ ಕೊಡ್ತಾರೆ, ತುಪ್ಪನ ಕೊಡ್ತಾರೆ. ಆ ತುಪ್ಪನ ಕೊಟ್ಬಿಟ್ಟು ನಿಮ್ಗೆ ಡೈಲಿ ಎಷ್ಟು ಕ್ವಾಂಟಿಟಿ ತಗೊಳ್ಬೇಕು ಅಂತ ಕೂಡ ಹೇಳ್ತಾರೆ. ನೀವು ಅಲ್ಲೇ ರೆಗ್ಯುಲರ್ ಆಗಿ ಹೋಗಿ ಅಲ್ಲೇ ಕ್ಲಿನಿಕ್ ಅಲ್ಲಿ ತಗೊಂಡ್ ಬರ್ಬೋದು, ಹಾಸ್ಪಿಟಲ್ ಕ್ಲಿನಿಕ್ ಅಲ್ಲಿ ಹೋಗಿ ಅಲ್ಲೇ ನೀವು ತಗೊಂಡ್ ಬರ್ಬೋದು, ಇಲ್ಲ ನೀವು ಮನೇಲೇ ತಗೊಂಡ್ ಬಂದು ಅವ್ರು ಹೇಳ್ದಂತ ಕ್ವಾಂಟಿಟಿ ಫಾಲೋ ಮಾಡಿ ನೀವು ಬೇಕಿದ್ರೆ ಮನೇಲಿ ಬೇಕಿದ್ರು ತಗೊಳ್ಬಹುದು. ಡಿಪೆಂಡ್ಸ್ ನಿಮ್ಗೆ ಹೇಗೆ ನಿಮ್ಮ ಡಾಕ್ಟರ್ ನೀವು ನಿಮ್ಮ ಕನ್ವಿನಿಯನ್ಸ್ ಗೆ ಅವರು ಹೇಗೆ ಒಪ್ಕೊಳ್ತಾರೆ ಹಾಗೆ ನೀವು ಮಾಡ್ಬೋದು. ನಮ್ಗೆ ನಮ್ಮ ಮನೆಗೆ ಕೊಟ್ಟಿದ್ರಿಂದ ನಮ್ಗೆ ಮನೇಲಿ ತಗೊಳ್ಬೇಕು ಈಸಿ ಆಯ್ತು. ಮನೇಲೇ ತಗೊಳ್ಳೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ನಿಮ್ಗೆ ಹೇಗ್ ಬೇಕು ಆಗ ಕನ್ವಿನಿಯಂಟ್ ಆಗಿ ನೀವು ತಗೊಳ್ಳೋದ್ರಿಂದ ಆ ಪ್ರೋಸೆಸ್ ಏನಿದೆ ಇಂಟೇಕ್ ಸ್ವಲ್ಪ ಈಸಿ ಆಗುತ್ತೆ. ಸೊ ಈಗ ಫಸ್ಟ್ ಡೇ ಘೀ ಕೊಟ್ರಲ್ಲ, ಹೇಳಿರ್ತಾರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಅಂತ. ಫಸ್ಟ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಅಂದ್ರೆ ಫಸ್ಟ್ ಡೇ ಅದು 30 ml ಕೊಡ್ತಾರೆ. ಓಕೆ, 30 ml ನಾವು ಘೀನ ತಗೊಳ್ಬೇಕಾಗುತ್ತೆ, 30 ml ಘೀ ತಗೊಳ್ಬೇಕಾಗುತ್ತೆ. ಸೆಕೆಂಡ್ ಡೇ 70 ml ಆಗುತ್ತೆ, ಥರ್ಡ್ ಡೇ 120, ಫೋರ್ತ್ ಡೇ 150. ಸೊ ಟೋಟಲ್ ಅರೌಂಡ್ 370 ಹೇಳಿರ್ತಾರೆ. ಬಟ್
ನೀವು ಅರೌಂಡ್ 300 ತಗೊಂಡ್ರು ಸಾಕಾಗುತ್ತೆ, ಪ್ರಾಬ್ಲಮ್ ಏನಿಲ್ಲ. 300 ml ಅಷ್ಟು ನೀವು ಟೋಟಲ್ ಘೀ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಕೇಳೋದಕ್ಕೆ ಈಸಿ ಆಗಿದೆ, ಬಟ್ ಈ ಪ್ರೋಸೆಸ್ ಇದೆಯಲ್ಲ ರಿಯಲಿ ರಿಯಲಿ ಸಮ್ವಾಟ್ ಡಿಫಿಕಲ್ಟ್ ಅಂತಾನೆ ಹೇಳಬಹುದು. ನಾನ್ ಫಾಲೋ ಮಾಡಿದ 7 days ಅಲ್ಲೂ ತುಂಬಾ ಸ್ವಲ್ಪ ಡಿಫಿಕಲ್ಟ್ ಅಂತ ಫೀಲ್ ಆಗಿದ್ ನನ್ಗೆ ಈ ಘೀ ತಗೊಳ್ಳೋ ಪ್ರೋಸೆಸ್. ಮತ್ತೆ ಈ ಘೀ ಏನ್ ಕೊಡ್ತಾರಲ್ಲ, ಈ ಘೀ ಎಲ್ಲರಿಗೂ ಒಂದೇ ತರ ಕೊಡಲ್ಲ, ಬೇಸ್ಡ್ ಆನ್ ಯುವರ್ ಕಂಡೀಷನ್, ನಿಮಗೆ ಯಾವ ರೀತಿ ಬೇಕು ಆ ತರ ಘೀನ ಅವರು ಸಜೆಸ್ಟ್ ಮಾಡಿರ್ತಾರೆ. ಸೊ ಆ ಘೀ ತಗೊಂಡ್ ಬಂದು ನಾವು ಘೀ ಅಂದ ತಕ್ಷಣ ತುಪ್ಪ ಬರೀ ತುಪ್ಪ ಅಲ್ಲ, ಅದು ಆ ತುಪ್ಪದೊಳಗಡೆ ಕೆಲವೊಂದು ಮೆಡಿಸಿನ್ ಅವರು ಆಡ್ ಮಾಡಿರ್ತಾರೆ. ಸೊ ನಿಮ್ಮ ಬಾಡಿಗೆ ಯಾವ ರೀತಿ ಮೆಡಿಸಿನ್ ಬೇಕು ಅಂತ ಡಾಕ್ಟರ್ಸ್ ನೋಡ್ಕೊಂಡು ಅದನ್ನ ಕೊಟ್ಟಿರ್ತಾರೆ. ಸೊ ಆ ಮೆಡಿಸಿನ್ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅವ್ರು ಹೇಳಿದ ಹಾಗೆ ತಗೊಳ್ಬೇಕಾಗುತ್ತೆ. ಹೇಗ್ ತಗೊಳ್ಬೇಕು ಅಂತಂದ್ರೆ, ಅವರು ಹೇಳಿದಂತ ಕ್ವಾಂಟಿಟಿ ಒಂದು ಮೆಷರ್ ಮಾಡಿ ನೀವು ಒಂದು ಗ್ಲಾಸ್ ಅಲ್ಲಿ ಹಾಕೊಳ್ಳಿ. ಬಟ್ ಬಿಫೋರ್ ದಟ್ ಹಾಕೊಳ್ಳೋದಕ್ಕಿಂತ ಮುಂಚೆ ಅವ್ರು ಕೊಡುವಂತ ಘೀ ಏನಿರುತ್ತೆ ಅದು ಬಾಟಲ್ ಅಲ್ಲಿ ಸ್ಟೋರ್ ಆಗಿರೋ ಸ್ವಲ್ಪ ಗಟ್ಟಿ ಇರುತ್ತೆ. ಸೊ ನೀವ್ ಏನ್ ಮಾಡ್ಬೇಕಂದ್ರೆ ಹಾಟ್ ವಾಟರ್ ಅಲ್ಲಿ ಅದನ್ನ ಡಿಪ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕರಗೋದಕ್ಕೆ ಬಿಡಬೇಕು. ಕರಗಿದ ಮೇಲೆ ಅವ್ರು ಹೇಳಿದಂತ ಕ್ವಾಂಟಿಟಿ ಏನಿದೆ 30 ml, ಫಸ್ಟ್ ಡೇ 30 ml ಅಲ್ವಾ, ಸೊ 30 ml ಮೆಷರ್ ಮಾಡಿಬಿಟ್ಟು ಅದನ್ನ ತಗೊಳ್ಬೇಕಾಗುತ್ತೆ. ಓಕೆ, ಸೊ 30 ml ಎಕ್ಸಾಕ್ಟ್ ಆಗಿ ನೋಡ್ಕೊಂಡು ತಗೊಳ್ಬೇಕು. ತಗೊಂಡ ಮೇಲೆ ಇದನ್ನ ತಗೊಳ್ಳೋದು ಕೂಡ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ನಿಮ್ ಇಷ್ಟ ಬಂದಾಗ ತಗೊಳ್ಳೋದಕ್ಕಾಗಲ್ಲ. ಇದನ್ನ ಅರ್ಲಿ ಮಾರ್ನಿಂಗ್ ಬಿಫೋರ್ 7 o'clock ತಗೊಳ್ಬೇಕಾಗುತ್ತೆ. ಯಾಕೆಂದ್ರೆ ಅದಕ್ಕೆ ಅದರದೇ ಆದಂತ ಮೆಡಿಸಿನಲ್ ವ್ಯಾಲ್ಯೂಸ್, ಇಷ್ಟೊತ್ತಿಗೆ ತಗೊಳ್ಬೇಕು ಹೀಗೆ ತಗೊಳ್ಬೇಕು ಅಂತೆಲ್ಲ ಇರುತ್ತೆ. ಸೊ ಹಾಗಾಗಿ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ, ಡಾಕ್ಟರ್ಸ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಬೇಕು. ಸೊ ಅರ್ಲಿ ಮಾರ್ನಿಂಗ್ ಬಿಫೋರ್ 7 ನೀವು ಇದನ್ನ ಘೀನ ಕನ್ಸ್ಯೂಮ್ ಮಾಡ್ಬೇಕು. ಸೊ ಕನ್ಸ್ಯೂಮ್ ಮಾಡಿದ್ಮೇಲೆ ಅದನ್ನ ತಗೊಂಡ್ಮೇಲೆ ನೀವ್ ಏನ್ ತಗೊಳ್ಬೋದಂದ್ರೆ, ಹಾಟ್ ವಾಟರ್ ಬಿಟ್ಟು ಬೇರೆ ಏನು ತಗೊಳೋ ಹಾಗಿಲ್ಲ, ಬರೀ ಬಿಸಿನೀರು. ಇಮಿಡಿಯೇಟ್ ಆಗ್ಬೇಕು ಅಂದ್ರೂ ನೀವು ಬಿಸಿನೀರು ಕುಡಿಬೇಕಾಗುತ್ತೆ. ಅದು ಕುಡಿದ ತಕ್ಷಣ ನಿಮ್ಗೊಂದು ಫೀಲ್ ಬರುತ್ತೆ, ಅದು ಈಸಿಯಾಗಿ ತಗೊಳಕ್ ಆಗಲ್ಲ ಬಾಡಿ ಒಳಗಡೆ. ಬಿಕಾಸ್ ಫಸ್ಟ್ ಟೈಮ್ ನೀವು ಅಷ್ಟು ಕ್ವಾಂಟಿಟಿ ತುಪ್ಪನ ಬಾಡಿಗೆ ತಗೊಳ್ತಿರ್ತೀರ ಅಲ್ವಾ, ಯಾರೂ ಸುಮ್ಮನೆ ರೆಗ್ಯುಲರ್ ಬೇಸಸ್ ಅಲ್ಲಿ ಸುಮ್ಮನೆ ಅಷ್ಟೊಂದು ತುಪ್ಪನ ತಗೊಳಲ್ಲ. ಸೊ ಇದು ಫಸ್ಟ್ ಟೈಮ್ ನೀವು ತಗೊಳ್ಳುವಾಗ ಅದೊಂದು ವಾಮಿಟಿಂಗ್ ಸೆನ್ಸೇಷನ್ ತರ ಒಂದು ಹಿಂಸೆ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಒಂದು ಹಾಟ್ ವಾಟರ್ ಜಪಕದಲ್ಲೇ ಇಟ್ಕೊಂಡು ಕುಡಿದ್ಬಿಡ್ಬೇಕು. ಸೊ ಫಸ್ಟ್ ಡೇ ನನಗೆ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ, 30 ml ಆರಾಮಾಗಿ ತಗೊಂಡೆ. ಬಟ್ ಸೆಕೆಂಡ್ ಡೇ 70 ml ಇವಾಗ ಸ್ವಲ್ಪ ಟೈಮ್ ತಗೊಂಡೆ, ಅದನ್ನು ಕೂಡ ಪ್ರಾಬ್ಲಮ್ ಆಗಿಲ್ಲ. ಬಟ್ ಥರ್ಡ್ ಡೇ ಇದೆಯಲ್ಲ 120 ml ಕುಡಿಯೋಷ್ಟರಲ್ಲಿ ಸಾಕಪ್ಪ ಅನ್ಸ್ಬಿಟ್ಟಿತ್ತು. ನೆಕ್ಸ್ಟ್ ಡೇ ಅಂತೂ 150 ml ತಗೊಳ್ಳುವಾಗ ಕಂಪ್ಲೀಟ್ ಆಗಿ ಹೊರಗೆ ಬರ್ತಾ ಇದೆ ಅನ್ನೋ ಬಾಡಿ ವಾಮಿಟ್ ಮಾಡೋ ತರ ಫೀಲ್ ಆಗ್ತಿತ್ತು. ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ಮನೆಯಲ್ಲೇ ತಗೊಳ್ಳೋದ್ರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂತಂದ್ರೆ, ನೀವು ಗ್ಯಾಪ್ ಕೊಟ್ಟು, ಗ್ಯಾಪ್ ಅಂದ್ರೆ ತುಂಬಾ ಗ್ಯಾಪ್ ಅಲ್ಲ, ಒಂದು 5 minutes ಅಥವಾ 2 minutes ಗ್ಯಾಪ್ ಕೊಟ್ಟು ಹಾಟ್ ವಾಟರ್ನ ಪಕ್ಕದಲ್ಲೇ ಇಟ್ಕೊಂಡು ಬೇಗ ಬೇಗ ಕನ್ಸ್ಯೂಮ್ ಮಾಡ್ಕೊಂಡ್ರೆ ಅದಷ್ಟು ಬೇಗ ನೀವು 150 ml ಕಂಪ್ಲೀಟ್ ಮಾಡಬಹುದು. ಇಲ್ಲ ಅಂದ್ರೆ ಅಲ್ಲೇ ನೀವು ಹೋಗಿ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ತಗೊಳ್ತೀವಿ ಅಂದ್ರೆ ಅವ್ರ ಮುಂದೆ ನಿಮಗೆ ಅಷ್ಟು ಈಸಿನೂ ಅನ್ಸಲ್ಲ, ಮತ್ತೆ ಅದು ಒಂಥರ ಹಿಂಸೆ ಆಗುತ್ತೆ, ಬಾಡಿ ಅಕ್ಸೆಪ್ಟ್ ಮಾಡಲ್ಲ. 150 ml ಯೋಚನೆ ಮಾಡಿ, 150 ml ಕಂಪ್ಲೀಟ್ ಆಗಿ ಒಂದೇ ಸಲ ತುಪ್ಪ ಕುಡಿಬೇಕಂದ್ರೆ ಹೇಗೆ ಫೀಲ್ ಆಗುತ್ತೆ ಅಂತ, ಅದು ಸಖತ್ ಹಿಂಸೆ. ಕಂಪ್ಲೀಟ್ ಪ್ರೋಸೆಸ್ ಅಲ್ಲಿ ತುಂಬಾ ಒಂದು ಕಷ್ಟ ಆಗುವಂತ ಪ್ರೋಸೆಸ್ ಏನಿದೆ ಅಂದ್ರೆ ತುಪ್ಪ ಕುಡಿಯೋದು. ಈ ತುಪ್ಪ ತಗೊಂಡ್ಮೇಲೆ ಈಗ ಡಯಟ್ ಗೆ ಬರೋದಾದ್ರೆ, ಈಗ ಫಸ್ಟ್ ಡೇ ನಾನು ಹೇಳ್ದಲ್ಲ 30 ml, ನೆಕ್ಸ್ಟ್ 70 ml, 120 150, ಈ ಡ್ಯೂರೇಷನ್ ಅಲ್ಲಿ, ಈ ತುಪ್ಪ ತಗೊಳ್ಳೋ ಡ್ಯೂರೇಷನ್ ಅಲ್ಲಿ ಅವ್ರು ನಿಮ್ಗೆ ಡಯಟ್ ಹೇಳಿರ್ತಾರೆ, ಆ ಡಯಟ್ ನೇ ಫಾಲೋ ಮಾಡ್ಬೇಕು. ಏನಪ್ಪಾ ಅಂದ್ರೆ ಗಂಜಿ, ಅಕ್ಕಿ ಗಂಜಿ ಅಥವಾ ಇದೇನಿದೆ ಕಿಚಡಿ, ಇಷ್ಟೇ. ಅಕ್ಕಿ ಗಂಜಿ ತಗೊಳಕ್ ಹೇಳಿರ್ತಾರೆ, ಮತ್ತೆ ಕಿಚಡಿ ಅಷ್ಟೇ, ಅದ್ ಬಿಟ್ಟು ಬೇರೇನು ನಾವು ತಗೊಳ ಹಾಗಿಲ್ಲ, ಇಷ್ಟೇನು ತಗೊಳ್ಬೇಕು. ಪೊಂಗಲ್ ಅಥವಾ ಕಿಚಡಿನ ಮಾಡ್ಕೊಳ್ಬಹುದು, ಅದನ್ನು ಕೂಡ ವಿತೌಟ್ ಮಸಾಲ, ಜಾಸ್ತಿ ಏನು ಮಸಾಲ ಹಾಕದೇನೆ ಆದಷ್ಟು ಮೈಲ್ಡ್ ಆಗಿ ಅದನ್ನ ಪ್ರಿಪೇರ್ ಮಾಡ್ಕೊಂಡು ಅದನ್ನ ಮಾತ್ರ ಕನ್ಸ್ಯೂಮ್ ಮಾಡ್ಬೇಕು. ಬಿಕಾಸ್ ಆ ತುಪ್ಪ ತಗೊಂಡಿರ್ತೀರ ಅದಕ್ಕೆ ವರ್ಕ್ ಆಗ್ಬೇಕು ಅಂದ್ರೆ ಬಾಡಿಯಲ್ಲಿ, ನೀವು ಹೆವಿ ಫುಡ್ ಹಾಕೋದಕ್ ಆಗಲ್ಲ, ಲೈಟ್ ಆಗಿ ಬೇಗ ಡೈಜೆಸ್ಟ್ ಆಗುವಂತ ಒಂದು ಫುಡ್ ನ ಹಾಕ್ಬೇಕಾಗುತ್ತೆ ಬಾಡಿಗೆ. ಸೊ ಹಾಗಾಗಿ ಅದನ್ನ ಸಜೆಸ್ಟ್ ಮಾಡಿರ್ತಾರೆ, ಅದನ್ನೇ ನೀವು ತಗೊಳ್ಬೇಕಾಗುತ್ತೆ. ಅದನ್ನು ಕೂಡ ಯಾವಾಗ ತಗೊಳ್ಬೇಕು ಅಂದ್ರೆ, ನೀವು ತಗೊಳ್ಳೋಂತ ತುಪ್ಪ ಏನಿದೆ ಅದು ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆದ್ಮೇಲೆ, ಈ ಬಾಡಿ ಒಳಗೆ ಆ ತುಪ್ಪ ಹೋಗಿ ಡೈಜೆಸ್ಟ್ ಆದ್ಮೇಲೆ ನೀವೀಗ ಈ ಫುಡ್ ನ ತಗೊಳ್ಬೇಕು. ಸೊ ಹೇಗ್ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ ಆಯ್ತಾ ಇಲ್ವಾ ಡೈಜೆಷನ್ ಅಂತ, ಹೇಗೆ ಅಂದ್ರೆ ನಮ್ಗೆ ಆ ತುಪ್ಪ ತಗೊಂಡ್ಮೇಲೆ ಒಂದು ತೇಗ್ ಬರ್ತಾ ಇರುತ್ತೆ ಮಧ್ಯ ಮಧ್ಯ, ಏನ್ ಬರುತ್ತೆ ತುಂಬಾ ಬರ್ತಾ ಇರುತ್ತೆ ಅಂತಲ್ಲ, ಬಟ್ ಮಧ್ಯ ಮಧ್ಯ ಮೊದಲು ನಿಮ್ಗೆ ತೇಗ್ ಬರ್ತಾ ಇರುತ್ತೆ. ಆ ತೇಗ್ ಬಂದಾಗ ಆ ತುಪ್ಪದ ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಯೂಶ್ವಲಿ ನೀವು ಬೇರೆ ಟೈಮಲ್ಲೂ ನೀವು ತೇಗ್ದಾಗ ಏನಾಗುತ್ತೆ ಫುಡ್ ಟೇಸ್ಟ್ ಬರುತ್ತಲ್ಲ, ಹಾಗೆ ಈ ತುಪ್ಪ ಕುಡಿಯೋ ಟೈಮಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ನೀವು ತೇಗ್ದಾಗ ತುಪ್ಪದ ಟೇಸ್ಟ್ ಬರುತ್ತೆ. ಅದ್ ಯಾವಾಗ ನಿಲ್ಲುತ್ತೆ, ಆಲ್ಮೋಸ್ಟ್ ನಿಮ್ಗೆ ತೇಗಿದ್ರು ಕೂಡ ತುಪ್ಪದ ಟೇಸ್ಟ್ ಬರದೇ ಇರೋಂತ ಸಿಚುವೇಶನ್ ಬರುತ್ತಲ್ಲ, ಅಲ್ಲಿವರೆಗೂ ಅದು ಡೈಜೆಸ್ಟ್ ಆಗಿಲ್ಲ ಅಂತ ಅರ್ಥ. ಕಂಪ್ಲೀಟ್ ಆಗೋದು ಬರೋದ್ ನಿಂತ ಮೇಲೆ ಅದು ಡೈಜೆಸ್ಟ್ ಆಯ್ತು ಅಂತ ಅರ್ಥ ಆಗುತ್ತೆ. ಸೊ ಆವಾಗ ನೀವು ಫುಡ್ ನ ತಗೋಬೇಕಾಗುತ್ತೆ. ಸೊ ಫಸ್ಟ್ ಡೇ 30 ml ತಗೊಳ್ತಿರಲ್ಲ, ಆಗ ಅರೌಂಡ್ ನಿಮ್ಗೆ ಈ ಡೈಜೆಷನ್ ಪ್ರೋಸೆಸ್ ಬೇಗನೆ ಆಗ್ಬಿಡುತ್ತೆ. 30 ml ಇಸ್ ನಾಟ್ ಮೋರ್ ಅಲ್ಲ, ಅದಕ್ಕೆ
ಬೇಗ ಅರೌಂಡ್ 1-12 o'clock ಎಲ್ಲ ನಿಮ್ಗೆ ಅದು ಡೈಜೆಸ್ಟ್ ಆಗಿರುತ್ತೆ. ಇನ್ ಬಿಟ್ವೀನ್ ಅದಕ್ಕಿಂತ ಮುಂಚೆ, ಫುಡ್ ಗಿಂತ ಮುಂಚೆ ನೀವ್ ಏನ್ ತಗೊಳ್ಬಹುದು ಅಂದ್ರೆ ಹಾಟ್ ವಾಟರ್, ಬರೀ ಹಾಟ್ ವಾಟರ್. ಯಾಕೆ ಅಂದ್ರೆ ಈ ಹಾಟ್ ವಾಟರ್ ನಿಮ್ಗೆ ಡೈಜೆಷನ್ ಆಗೋದಕ್ಕೆ, ಆ ತುಪ್ಪ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಬರೀ ಹಾಟ್ ವಾಟರ್ ಬಿಟ್ರೆ ಬೇರೇನು ತಗೊಳೋ ಹಾಗಿಲ್ಲ. ಬಟ್ ಅದು ಕಂಪ್ಲೀಟ್ ಆಗಿ ತುಪ್ಪ ಡೈಜೆಸ್ಟ್ ಆದ್ಮೇಲೆ ನೀವು ಫುಡ್ ನ ತಗೊಳ್ಬಹುದು. ಸೊ ಫಸ್ಟ್ ಡೇ ಅರೌಂಡ್ 12 o'clock ಅಷ್ಟರಲ್ಲಿ ಡೈಜೆಷನ್ ಆಗಿತ್ತು. ಸೊ ನಾನು 12 o'clock ಫುಡ್ ತಗೊಂಡೆ. ನೆಕ್ಸ್ಟ್ ಡೇ ಬಂದು ಇಟ್ ವಾಸ್ ಅರೌಂಡ್ 2 o'clock, 70 ml ತಗೊಂಡಿರ್ತೀವಲ್ಲ, ಸೊ ಅರೌಂಡ್ 2 o'clock ತನಕ ಅದು ಡೈಜೆಷನ್ ಆಗಿರ್ಲಿಲ್ಲ ಕಂಪ್ಲೀಟ್ ಆಗಿ ತುಪ್ಪ. ತೆಗ್ದಾಗ ಅದು ಬರ್ತಿತ್ತು ಟೇಸ್ಟ್. ಸೊ 2 o'clock ಮೇಲೆ ಫುಡ್ ತಗೊಂಡಿದ್ದೆ. ನೆಕ್ಸ್ಟ್ ಥರ್ಡ್ ಡೇ 120 ml ತುಪ್ಪ ತಗೊಂಡಾಗ ಈವ್ನಿಂಗ್ ತನಕ ಪುಷ್ ಮಾಡ್ಬೇಕಾಗುತ್ತೆ. ಈವ್ನಿಂಗ್ ಅರೌಂಡ್ 6 o'clock ತನಕ ಪುಷ್ ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ಅದು ಡೈಜೆಸ್ಟ್ ಆಗಿರಲ್ಲ. 120 ಇಸ್ ಮೋರ್. ಸೊ ಆ ಕಂಪ್ಲೀಟ್ ಆ 120 ml ತುಪ್ಪನು ಡೈಜೆಸ್ಟ್ ಆಗ್ಬೇಕು ಅಂದ್ರೆ ಟೈಮ್ ತಗೊಳ್ಳುತ್ತೆ. ಬರೀ ಹಾಟ್ ವಾಟರ್ ಸಿಪ್ ಮಾಡ್ತಾ ಇರಬೇಕು, ಬೇರೇನು ತಗೊಳ್ಳೋ ಹಾಗೆ ಇಲ್ಲ. ಸೊ ಅದು 120 ml ತಗೊಂಡಾಗ ನೀವು ಸ್ವಲ್ಪ ಈವ್ನಿಂಗ್ ವರೆಗೂ ಅದನ್ನ ಪುಷ್ ಮಾಡಿ ಆಮೇಲೆ ಫುಡ್ ತಗೊಳ್ಬೇಕು. ಲಾಸ್ಟ್ ಡೇ ಮೋರ್ ದನ್ 6 o'clock ಆದ್ಮೇಲೆ ನೀವು ಆಲ್ಮೋಸ್ಟ್ 7 o'clock ಆದ್ಮೇಲೆ ನೀವು ಫುಡ್ ನ ತಗೊಂಡ್ರೆ ಬೆಸ್ಟ್, ಯಾಕೆಂದ್ರೆ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆದಷ್ಟು ನಿಮ್ಗೆ ಆ ಪ್ರೋಸೆಸ್ ಏನಿದೆ, ಡಿಟಾಕ್ಸ್ ಪ್ರೋಸೆಸ್ ಏನಿದೆ, ಅದು ಹೆಲ್ಪ್ ಆಗುತ್ತೆ. ಈ ಪ್ರೋಸೆಸ್ ನಡೆಯುವಾಗ ನಿಮ್ಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನಾನು ಹೇಳುವಾಗ ಎಷ್ಟು ಕಷ್ಟ ಇರುತ್ತೆ ಅಂತ. ಅದಕ್ಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಗೆ ಯೂಶಲಿ ಜನ ಹೋಗೋದಿಲ್ಲ, ಪ್ರಿಫರ್ ಮಾಡೋದಿಲ್ಲ, ಯಾಕೆಂದ್ರೆ ಈ ಪ್ರೋಸೆಸ್ ಅಷ್ಟು ಈಸಿ ಅಲ್ಲ. ನೀವು ವರ್ಕ್ ಮಾಡಿಕೊಂಡು ಇದನ್ನೆಲ್ಲ ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನನ್ಗೆ ಈಗ ರಜಾ ಇದ್ರಿಂದ ಈ ರಜಾದಲ್ಲಿ ಈ ಟ್ರೀಟ್ಮೆಂಟ್ ನ ತಗೊಳೋದಕ್ಕೆ ನಂಗೆ ಹೆಲ್ಪ್ ಆಯ್ತು. ಸೊ ಆದಷ್ಟು ನೀವು ನೋಡಿಕೊಂಡು ರಜಾ ಇರೋ ಟೈಮಲ್ಲಿ ಈ ಏನ್ ಟ್ರೀಟ್ಮೆಂಟ್ ಏನಿದೆ ಇದನ್ನ ತಗೊಂಡ್ರೆ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಆ ಟೈಮಲ್ಲಿ ಒಂದು ಅನ್ಈಸಿ ಫೀಲ್ ಆಗ್ತಿರುತ್ತೆ, ಹಾಗೆ ನೀವು ಕ್ವಾಂಟಿಟಿ ಇನ್ಕ್ರೀಸ್ ಮಾಡಿದಾಗ 120-150 ಎಲ್ಲ ತಗೊಳ್ಳೋ ಟೈಮಲ್ಲಿ ಒಂದು ಟಯರ್ಡ್ನೆಸ್ ಇರುತ್ತೆ. ಬಿಕಾಸ್ ನೀವು ಬೇರೇನು ತಗೋತಾ ಇಲ್ಲ, ಫುಡ್ ಹೊಟ್ಟೆ ಏನು ಹಸಿಯಲ್ಲ. ಇವಂದು ನೀವು ಪುಷ್ ಮಾಡ್ತಿದ್ರು ಕೂಡ ಒನ್ ಈವ್ನಿಂಗ್ ವರೆಗೂ ಪುಷ್ ಮಾಡಿದ್ರು ಕೂಡ ಆ ಘೀ ಏನಿದೆ, ತುಪ್ಪ ಏನಿದೆ, ಅದು ನಿಮ್ಗೆ ಎನರ್ಜಿ ಕೊಡ್ತಾ ಇರೋದ್ರಿಂದ ಹೊಟ್ಟೆ ಏನು ತುಂಬಾ ಹಸಿಯಲ್ಲ, ಹಸಿಯುತ್ತೆ ತುಂಬಾ ಏನು ಹಸಿಯಲ್ಲ, ವಿ ಕ್ಯಾನ್ ಬೇರ್ ಇಟ್. ಸೊ ಬೇರ್ ಮಾಡ್ಕೊಳ್ಳೋಷ್ಟು ನಮ್ಗೆ ಕೆಪಾಸಿಟಿ ಇರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಹಾಟ್ ವಾಟರ್ ಸಿಪ್ ಮಾಡ್ತಾನೆ ಇರಬೇಕು. ಅದೊಂಥರ ಹೇಗಾಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಫೀವರ್ ಎಲ್ಲ ಬಂದಾಗ ನಾವು ಬರೀ ಹಾಟ್ ವಾಟರ್ ಕುಡಿತಾ ಇರ್ತೀವಿ, ಬೇರೇನು ಫುಡ್ ತಗೊಳ್ತಾ ಇರಲ್ಲ, ಬಾಯೆಲ್ಲ ಒಂಥರ ಆಗಿರುತ್ತಲ್ಲ, ಸೇಮ್ ಅದೇ ಫೀಲಿಂಗ್ ನನಗ್ ಬಂತು. ಬಿಕಾಸ್ ಆ ಒಂದು ಕಹಿ ಕಹಿ ಫೀಲ್ ಬರುತ್ತೆ ಬಾಯಿ ಒಳಗಡೆ, ನಮ್ಗೆ ಮತ್ತೇನಾದ್ರೂ ಒಂದು ತಿನ್ಬೇಕಪ್ಪ ಅಂತ ಫೀಲ್ ಆಗ್ತಿರುತ್ತಲ್ಲ, ಸೊ ಆ ಟೈಪ್ ಒಂಥರ ಏನೋ ಒಂಥರ ಅನ್ಈಸಿ ಫೀಲ್ ಇರುತ್ತೆ. ಬಟ್ ಯು ಹ್ಯಾವ್ ಟು ಬೇರ್ ಇಟ್ ಬಿಕಾಸ್ ನೀವು ಇದನ್ನೆಲ್ಲ ಮಾಡ್ತಾ ಇರೋದು ನಿಮ್ಮ ಹೆಲ್ತ್ಗೋಸ್ಕರ ಅಲ್ವ. ಸೊ ಹಾಗಾಗಿ ಇದನ್ನ ನೀವು ಕಂಪ್ಲೀಟ್ ಆಗಿ ಈ ಪ್ರೋಸೆಸ್ ಫಾಲೋ ಮಾಡಬೇಕು. ಡಾಕ್ಟರ್ಸ್ ಏನ್ ಹೇಳಿರ್ತಾರೆ ಅದನ್ನೇ ನೀವು ಫಾಲೋ ಮಾಡ್ಬೇಕಾಗುತ್ತೆ, ಬೇರೇನು ತಗೊಳಕ್ ಹೋಗ್ಬಾರ್ದು. ನಮ್ಮನೆಯಲ್ಲಿ ನಾನು ಹಸ್ಬೆಂಡ್ ಇಬ್ರು ಒಟ್ಟಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿಂದ ಫುಡ್ ಪ್ರಿಪೇರ್ ಮಾಡೋದಕ್ಕೂ ಈಸಿ ಆಗ್ತಿತ್ತು, ಹಾಗೆ ಬೇರೆ ಯಾರು ಇಲ್ದೇ ಇರೋದ್ರಿಂದ ಈ ಬೇರೆ ಫುಡ್ ಪ್ರಿಪೇರ್ ಮಾಡುವಾಗ ಏನಾಗುತ್ತೆ, ಅದರದ್ದು ಅರೋಮಾ ಬಂದಾಗ ಅದರದ್ದು ಸ್ಮೆಲ್ ನಮ್ಗೆ ತಗೊಂಡಾಗ ಒಂದು ಟೆಂಪ್ಟ್ ಆಗುವಂತ ಚಾನ್ಸ್ ಇರುತ್ತೆ. ಸೊ ಆ ಟೆಂಪ್ಟ್ ಏನು ಆಗದೆ ನಮ್ಗೆ ನಮ್ಮ ಈ ಫುಡ್ ಕಂಡೀಷನ್ ಅಥವಾ ಡಯಟ್ ಏನಿದೆ ಇದನ್ನ ಫಾಲೋ ಮಾಡೋದಕ್ಕೆ ಈಸಿ ಆಯ್ತು. ಬಿಕಾಸ್ ಇಬ್ರು ಸೇಮ್ ಫುಡ್ ತಗೊಳ್ತಿದ್ವಿ, ಸೇಮ್ ಎಕ್ಸ್ಪೀರಿಯನ್ಸ್ ಇಬ್ರು ಫೀಲ್ ಮಾಡ್ತಾ ಇದ್ರಿಂದ ಸೊ ನಮ್ಗೆ ಈ ಪ್ರೋಸೆಸ್ ಸ್ವಲ್ಪ ಫಾಲೋ ಮಾಡೋದಕ್ಕೆ ಈಸಿ ಆಯ್ತು. ಈ 4 days ಕೂಡ ಡಾಕ್ಟರ್ ನಿಮ್ಮ ಹತ್ರ ರೆಗ್ಯುಲರ್ ಟಚ್ ಅಲ್ಲಿ ಇರ್ತಾರೆ. ಈ 4 days ತುಪ್ಪ ತಗೊಂಡ್ಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದ್ರೆ ಬಾಡಿ ಮಸಾಜ್ ಇರುತ್ತೆ. ಈ ಬಾಡಿ ಮಸಾಜ್ 3 days ಇರುತ್ತೆ. ಫಸ್ಟ್ ಡೇ ನಿಮ್ಗೆ ಸ್ವಲ್ಪ ಅಷ್ಟು ಸ್ಟ್ರಿಕ್ಟ್ ಡಯಟ್ ಇರಲ್ಲ, ಒಂದು ರಿಲ್ಯಾಕ್ಸ್ ಡಯಟ್ ಕೊಡ್ತಾರೆ. ಬಟ್ ಸಡನ್ ಆಗಿ ಇಮಿಡಿಯೇಟ್ ಆಗಿ ನೀವು ಎಲ್ಲಾ ಮಸಾಲೆ ಇರುವಂತದ್ದೆಲ್ಲ ತಿನ್ನೋದಕ್ಕಾಗಲ್ಲ. ಹೇಗ್ ತಿನ್ಬಹುದು ಅಂತಂದ್ರೆ ಒಂದು ಇಡ್ಲಿ ಉಪ್ಮಾ ಈ ತರ ಸ್ವಲ್ಪ ಲೆಸ್ ಸ್ಪೈಸಿ ಇರುವಂತದ್ದು, ಒಂದು ಈಸಿಯಾಗಿ ಡೈಜೆಸ್ಟ್ ಆಗುವಂತ ಒಂದು ಫುಡ್ ಗಳನ್ನ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಇದನ್ನು ಕೂಡ ನಿಮ್ಗೆ ಡಾಕ್ಟರ್ ಹೇಳ್ತಾರೆ. ಸೊ ಅದನ್ನ ನೀವು ತಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಆಫ್ ಮಸಾಜ್ ಏನಿರುತ್ತಲ್ಲ, ಆವಾಗ ನಿಮ್ಗೆ ಹೇಗ್ ಹೇಳ್ತಾರೆ ಡಯಟ್ ಅಂತಂದ್ರೆ ಎಲ್ಲ ಆಲ್ಮೋಸ್ಟ್ ಸ್ವೀಟ್ ಮತ್ತೆ ಖಾರ ಆಲ್ಮೋಸ್ಟ್ ಎಲ್ಲ ಹುಳಿ ಎಲ್ಲಾನು ಎಲ್ಲಾ ತರನು ನೀವು ತಗೊಳ್ಬಹುದು ಅಂತ ಹೇಳ್ತಾರೆ. ಥರ್ಡ್ ಡೇ ನಿಮ್ಗೆ ಲೇಹ್ಯ ಇರುತ್ತೆ. ಓಕೆ, ಅದು ಥರ್ಡ್ ಡೇ, ಅದೇ ಲಾಸ್ಟ್ ಡೇ. ಸೊ ಈ ಕಮಿಂಗ್ ಬ್ಯಾಕ್ ಟು ದ ಮಸಾಜ್ ಮಸಾಜ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 3 days ಕೂಡ ನಿಮ್ಗೆ ಪರ್ಟಿಕ್ಯುಲರ್ ಆಯಿಲ್ ನ ನಮ್ಮ ಬಾಡಿಗೆ ಬೇಕಾಗಿರುವಂತ ಪರ್ಟಿಕ್ಯುಲರ್ ಆಯಿಲ್, ಈಗ ನನ್ನ ಬಾಡಿಗೆ ಏನೋ ಸ್ವಲ್ಪ ಟೈರ್ಡ್ನೆಸ್ ಇದೆಯಪ್ಪ ಅದಕ್ಕೆ ರಿಲೇಟೆಡ್, ಇಲ್ಲ ನಮ್ಮ ಬಾಡಿಯಲ್ಲಿ ಏನೋ ಒಂದು ಪೇನ್ ಎಲ್ಲ ಇದೆ ಅಂತಂದ್ರೆ ಅದಕ್ಕೆ ರಿಲೇಟೆಡ್. ಸೊ ಹಾಗೆ ನಮ್ಮ ಬಾಡಿ ಯಾವ ರೀತಿ ಬೇಕು ಅಂತ ನೋಡ್ಕೊಂಡು ಅವರು ಒಂದು ಪರ್ಟಿಕ್ಯುಲರ್ ಆಯಿಲ್ ನ ನಮ್ಗೆ ಸಜೆಸ್ಟ್ ಮಾಡಿ ಅದರಿಂದ ಒಂದು ಮಸಾಜ್ ಕಂಪ್ಲೀಟ್ ಬಾಡಿಗೆ ಮಸಾಜ್ ಕೊಡ್ತಾರೆ. ಓಕೆ, ಕಂಪ್ಲೀಟ್ ಬಾಡಿ ಮಸಾಜ್ ಆದ್ಮೇಲೆ ಒಂದು ಸ್ಟೀಮರ್ ಅಲ್ಲಿ ಒಂದು 15 minutes ಅರೌಂಡ್ 45 minutes ನಮ್ಗೆ ಮಸಾಜ್ ಆಗುತ್ತೆ. ಅದಾದ್ಮೇಲೆ 15 minutes ಸ್ಟೀಮರ್ ಅಲ್ಲಿ ಕೂರಿಸ್ತಾರೆ. ಹೆಡ್ ಪೋರ್ಷನ್ ಹೊರಗಿರುತ್ತೆ, ಕಂಪ್ಲೀಟ್ ಬಾಡಿ ಏನಿದೆ ಅದು ಒಳಗಡೆ ಸ್ಟೀಮರ್ ಒಳಗಡೆ ಕಂಪ್ಲೀಟ್ ಆಗಿ ಅದು ಸ್ಟೀಮ್ ತಗೊಂಡು ಸ್ವೆಟ್ ಸ್ವಲ್ಪ ಸ್ವೆಟ್ ಅಂದ್ರೆ ಅದು ಸ್ವೆಟ್ ಆಗಿರೋ ಡ್ರಾಪ್ಸ್ ಎಲ್ಲ ಬರೋ ಅಂತ ಸ್ಟೇಜ್ ಬಂದಾಗ ಸ್ಟಾಪ್ ಮಾಡ್ತಾರೆ.
ಈ ಪ್ರೊಸೆಸ್ ಏನಿದೆ, ಮಸಾಜ್ ಮತ್ತೆ ಸ್ಟೀಮ್ ತಗೊಳ್ಳೋದು, ಇದು ಯಾಕೆ ಮಾಡ್ತಾರೆ ಅಂದ್ರೆ, ನೀವು ತುಪ್ಪ ತಗೊಂಡಿರ್ತೀರ ಅಲ್ವಾ, ಆ ತುಪ್ಪ ಎಲ್ಲಾ ಕಡೆ ಬಾಡಿಯಲ್ಲಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗಿ ಅದು ಬಾಡಿಯಲ್ಲಿ ಇರುವಂತಹ ಟಾಕ್ಸಿನ್ಸ್ ನೆಲ್ಲ ತಗೊಂಡಿರುತ್ತೆ. ಈ ಮಸಾಜ್ ಮತ್ತೆ ಸ್ಟೀಮಿಂಗ್ ಕೂಡ ಈ ಟಾಕ್ಸಿನ್ಸ್ ನ ಎಳ್ಕೊಂಡ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಹೀಗೆ ಪ್ರೆಸ್ ಮಾಡಿ ಈಗ ಒಂದು ಮಸಾಜ್ ಮಾಡಿದಾಗ ಆ ಟಾಕ್ಸಿನ್ಸ್ ನೆಲ್ಲ ಎಲ್ಲಾ ಸೆಲ್ಗಳಿಂದ ಎಳ್ಕೊಂಡ್ ಬಂದು ಸ್ಟೀಮ್ ಕೊಟ್ಟಾಗ ಅದು ಈಸಿಯಾಗಿ ಅದನ್ನ ಅಕ್ಯುಮುಲೇಟ್ ಮಾಡಿ ಈಸಿಯಾಗಿ ತಗೊಂಡ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಏನಿದೆ 3 ಡೇಸ್ ನೀವು ಇದು ರಿಲ್ಯಾಕ್ಸ್ಡ್ ಆಗಿ ಮಾಡಬಹುದು. ಇಲ್ಲಿ ಯಾವುದೇ ರೀತಿ ಕಷ್ಟ ಅನ್ನೋದು ಇರಲ್ಲ, ಯಾಕೆಂದ್ರೆ ಈ ತುಪ್ಪ ಕುಡಿಯೋದ್ ಬಿಟ್ರೆ ಬೇರೆ ಯಾವ್ದು ನಿಮ್ಗೆ ಕಷ್ಟ ಅನ್ಸೋದೇ ಇಲ್ಲ. ಆರಾಮಾಗಿ ಮಲ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳೋದೇನು ಕಷ್ಟ ಆಗಲ್ಲ ಅಲ್ವಾ. ಸೊ ಕಂಪ್ಲೀಟ್ ಆಗಿ ಆ ಮಸಾಜ್ ಡೇಸ್ ಏನಿದೆ ನಿಮ್ಗೆ ರಿಲ್ಯಾಕ್ಸ್ ಅನ್ಸುತ್ತೆ. ಇದು ಕೂಡ ಅರ್ಲಿ ಮಾರ್ನಿಂಗ್ ನೀವು ಹೋಗಿ ಮಸಾಜ್ ಮಾಡಿಸ್ಕೊಂಡ್ರೆ ಆದಷ್ಟು ಒಳ್ಳೇದು. ಆಮೇಲೂ ಮಾಡಿಸ್ಕೊಳ್ಬಹುದು, ಮಾಡಿಸ್ಕೊಳ್ಬಾರ್ದು ಅಂತಲ್ಲ, ಬಟ್ ಆದಷ್ಟು ನೀವು ಮಾರ್ನಿಂಗ್ ಮಾಡಿಸ್ಕೊಂಡ್ರೆ ನಿಮ್ಗೂ ಕೂಡ ಒಂಥರ ಫ್ರೆಶ್ ಫೀಲ್ ಇರುತ್ತೆ. ಬೇಕಿದ್ರೆ ಅಲ್ಲೇ ಸ್ನಾನ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಆಯಿಲ್ ರಿಮೂವ್ ಮಾಡಿ ಬರ್ಬೋದು, ಇಲ್ಲ ನೀವು ಸ್ವಲ್ಪ ಅಮೌಂಟ್ ಆಯಿಲ್ ಹಾಗೆ ಇಟ್ಕೊಂಡು ಬರೀ ವೈಪ್ ಮಾಡಿ ನೀವು ಮನೆಗೆ ಬಂದು ಬೇಕಿದ್ರೆ ಸ್ನಾನ ಮಾಡ್ಬೋದು. ನಾನು ಯೂಶಲಿ ಸ್ವಲ್ಪ ಆಯಿಲ್ ಹಾಗೆ ಇಟ್ಕೊಳ್ತಿದ್ದೆ ಸ್ವಲ್ಪ ಹೊತ್ತು, ಅದಾದ್ಮೇಲೆ ನಾನು ವಾಶ್ ಮಾಡ್ತಿದ್ದೆ, ಬಿಕಾಸ್ ಅ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಈ ಪ್ರೋಸೆಸ್ ಏನಿದೆ ಇದು ಕೂಡ ನಿಮ್ಗೆ 3 ಡೇಸ್ ಇರುತ್ತೆ. ಈ 3 ಡೇಸ್ ಆದ್ಮೇಲೆ ನಿಮ್ಗೆ ಲಾಸ್ಟ್ ಡೇ ಇದೆಯಲ್ಲ, ಲಾಸ್ಟ್ ಡೇ ಅಥವಾ 3rd day ಆಫ್ ಮಸಾಜ್ ಇದೆಯಲ್ಲ, ಅವತ್ತು ನಿಮಗೊಂದು ಲೇಹ್ಯ ಕೊಡ್ತಾರೆ. ಓಕೆ, ಆ ಲೇಹ್ಯ ಏನಪ್ಪಾ ಅಂದ್ರೆ ಅದು ಕೂಡ ಫಿಕ್ಸ್ಡ್ ಕ್ವಾಂಟಿಟಿ, ಪರ್ಟಿಕ್ಯುಲರ್ ಒಂದು ಲೂಸ್ ಮೋಷನ್ ಇಂಡ್ಯೂಸ್ ಮಾಡೋದಕ್ಕೆ ಅಂತಾನೆ ಒಂದು ಲೇಹ್ಯ ಕೊಡ್ತಾರೆ. ಆ ಲೇಹ್ಯನ ನಾವು ಅಲ್ಲೇ ತಗೊಂಡ್ವಿ, ನಮ್ಮ ಮನೆಗೆ ಏನ್ ತಗೊಂಡ್ ಬಂದಿಲ್ಲ, ಅಲ್ಲೇ ತಗೊಂಡ್ವಿ. ತಗೊಂಡು ಅದು 1 hour ಆದ ತಕ್ಷಣ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು. ಅವ್ರು ನಮ್ಗೆ ಮುಂಚೆನೆ ಹೇಳಿದ್ರು ಮಿನಿಮಮ್ 10 times ಲೂಸ್ ಮೋಷನ್ ಆಗಿ ಆಗುತ್ತೆ, ಮ್ಯಾಕ್ಸಿಮಮ್ 30 times ಆಗ್ಬಹುದು ಅಂತ. ಸೊ ನಾನು ಅನ್ಕೊಂಡಿದ್ದೆ 30 times ಅಥವಾ 20 times ಅಂದ್ರೆ ನಮ್ಮ ಬಾಡಿ ಹೇಗಾಗ್ಬಹುದು, ನಿಮ್ಗೆ ಜಸ್ಟ್ 1-3 times ಹೋದ್ರೆ ನಾರ್ಮಲ್ ಲೂಸ್ ಮೋಷನ್ ಟೈಮ್ ಅಲ್ಲಿ ಹೇಗಾಗುತ್ತೆ, ಕಂಪ್ಲೀಟ್ ಟಯರ್ಡ್ ಆಗ್ಬಿಡುತ್ತಲ್ವಾ. ಸೊ ಹಾಗೆ ಅನ್ಕೊಂಡು ನಾನು ಫುಲ್ ಪ್ರಿಪೇರ್, ಮೆಂಟಲಿ ಪ್ರಿಪೇರ್ ಆಗಿದೆ, ಓ ಟಯರ್ಡ್ ಆಗುತ್ತೆ ಟಯರ್ಡ್ ಆಗುತ್ತೆ. ಬಟ್ ಯಾವ್ದೇ ರೀತಿ ಟಯರ್ಡ್ನೆಸ್ ಆಗ್ಲಿಲ್ಲ ನನಗೆ. ಅವ್ರು ಹೇಳಿದ್ರು ಲೇಹ್ಯ ತಗೊಂಡ್ಮೇಲೆ ಆಫ್ಟರ್ 1 hour ಸ್ಟಾರ್ಟ್ ಆಗುತ್ತೆ ಲೂಸ್ ಮೋಷನ್, ಮತ್ತೆ ಕಂಟಿನ್ಯೂಸ್ ಆಗಿ ನಾವು ಹಾಟ್ ವಾಟರ್ ಕನ್ಸ್ಯೂಮ್ ಮಾಡ್ತಾನೆ ಇರಬೇಕು, ಯಾಕೆಂದ್ರೆ ಅದು ಬಾಡಿಯಿಂದ ಅದನ್ನ ತೆಗಿತಾ ಇರಬೇಕು. ಕಂಪ್ಲೀಟ್ ಆಗಿ ಆ ಮೆಡಿಸಿನ್ ತಗೊಂಡಿರೋದು ಹೋಗ್ತಾ ಇರಬೇಕು, ಆ ಮೋಷನ್ ಮೂಲಕ ಹೋಗ್ತಾ ಇರಬೇಕು, ಅಲಾಂಗ್ ವಿತ್ ಟಾಕ್ಸಿನ್ಸ್ ಅದು ಹೋಗ್ತಾ ಇರಬೇಕು. ಸೊ ಅದನ್ನ ಇಂಡ್ಯೂಸ್ ಮಾಡೋದಕ್ಕೋಸ್ಕರನೇ ಕೊಟ್ಟಿರ್ತಾರೆ. ಬಟ್ ನಿಮ್ಗೆ ಯಾವ್ದೇ ರೀತಿ ಟಯರ್ಡ್ ಆಗೋದಿಲ್ಲ, ಬಿಕಾಸ್ ಇದು ಇಂಡ್ಯೂಸ್ಡ್ ಮೋಷನ್, ಲೂಸ್ ಮೋಷನ್ ಆಗಿರೋದ್ರಿಂದ ಜಸ್ಟ್ ಅದನ್ನ ತಗೊಂಡ್ ಹೋಗ್ತಾ ಇದೆ ಅಷ್ಟ. ಮೆಡಿಸಿನ್ ಏನ್ ಮಾಡ್ತದೆ, ಎಲ್ಲಾ ಟಾಕ್ಸಿನ್ಸ್ ನ ಅದು ತಗೊಂಡ್ ಹೋಗುತ್ತೆ ಹೊರತು ನಿಮ್ಗೆ ಏನ್ ತುಂಬಾ ಏನು ಟೈರ್ಡ್ ಫೀಲ್ ಆಗಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ನಿಮ್ಗೆ ಸಾಲಿಡ್ ಇರುತ್ತೆ ಮೋಷನ್, ಮತ್ತೆ ಸ್ವಲ್ಪ ಸೆಮಿ ಸಾಲಿಡ್ ಆಗಿ ಮತ್ತೆ ಕಂಪ್ಲೀಟ್ ವಾಟ್ರಿ ವಾಟ್ರಿ ತರ ಹೋಗ್ತಾ ಇರುತ್ತೆ. ನಿಮಗೆ ಮಿನಿಮಮ್ 10 times ಆಗ್ಲೇಬೇಕು. ಸೊ ಈ ಕಂಪ್ಲೀಟ್ ಏನ್ ಪ್ರೋಸೆಸ್ ಏನಿದೆ ಅದು ನಿಮ್ಮ ಬಾಡಿಯಲ್ಲಿ ಇರುವಂತ ಟಾಕ್ಸಿನ್ಸ್ ನೆಲ್ಲ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಬಿಡುತ್ತೆ. ಸೊ ಇದೇ ಬೇರೆ ಚೆನ್ನ ಟ್ರೀಟ್ಮೆಂಟ್. ಲಾಸ್ಟ್ ಡೇ ಎಲ್ಲಾ ಮೋಷನ್ ಎಲ್ಲ ಕಂಪ್ಲೀಟ್ ಆಗಿ ಹೋದ್ಮೇಲೆ, ಆ ಮೆಡಿಸಿನ್ ಏನಿದೆ ಅದು ತಗೊಂಡ್ ಹೋದ್ಮೇಲೆ, ಇನ್ ಬಿಟ್ವೀನ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಮೋಷನ್ ಕ್ಲಿಯರ್ ಆಗಿ ಹೋಗ್ತಾ ಇಲ್ಲ ಅಂತಂದ್ರೆ, ಅವ್ರು ನಿಮ್ಗೆ ಒಂದು ಪೌಡರ್ನ ಕೂಡ ಕೊಟ್ಟಿರ್ತಾರೆ, ಅದನ್ನ ಹಾಟ್ ವಾಟರ್ ಅಲ್ಲಿ ಹಾಕೊಂಡು ಪರ್ಟಿಕ್ಯುಲರ್ ಡ್ಯೂರೇಷನ್ ಟೈಮ್ ಅಲ್ಲಿ ಅವರು ತಗೊಳ್ಳಿ ಅಂತ ಹೇಳಿರ್ತಾರೆ, ಬೇಸ್ಡ್ ಆನ್ ಯುವರ್ ಮೋಷನ್ ಟೈಮಿಂಗ್. ಈ ಟೈಮ್ ಅಲ್ಲಿ ನೀವು ಮೋಷನ್ ಎಷ್ಟು ಸಲ ಹೋಗ್ತಾ ಇದೆ ಅದನ್ನ ನೋಟ್ ಮಾಡಿಟ್ಕೊಳ್ಬೇಕಾಗುತ್ತೆ. ಹಾಗೆ ಟೈಮಿಂಗ್ಸ್ ಅಲಾಂಗ್ ವಿತ್ ಟೈಪ್ ಆಫ್ ಮೋಷನ್ ಯಾವ ರೀತಿ ಹೋಗ್ತಾ ಇದೆ, ಲಿಕ್ವಿಡ್ ಸಾಲಿಡ್ ಇದನ್ನು ಕೂಡ ನೀವು ಮೆನ್ಷನ್ ಮಾಡಿಟ್ಕೊಂಡು ಡಾಕ್ಟರ್ಗೆ ಹೇಳ್ತಾ ಇರಬೇಕಾಗುತ್ತೆ. ಸೊ ಅದನ್ನ ನೋಡ್ಕೊಂಡು ಅವರು ನಿಮ್ಗೆ ಆ ಪೌಡರ್ನ ಯಾವಾಗ ತಗೊಳ್ಬೇಕು ಏನು ಅಂತ ನಿಮ್ಗೆ ಹೇಳ್ತಾರೆ. ಸೊ ಆ ಪೌಡರ್ನ ತಗೊಂಡಾಗ ಅದು ಇನ್ನೂ ಇಂಡ್ಯೂಸ್ ಮಾಡುತ್ತೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಅಷ್ಟು ನಾವು ಅದನ್ನ ರಿಮೂವ್ ಮಾಡಕ್ಕೆ ಟ್ರೈ ಮಾಡಬೇಕು. ಅದಾದ್ಮೇಲೆ ಅದೇ ಆಗಿದೆ, ಅದೇ ಸ್ಟಾಪ್ ಆಗುತ್ತೆ. ಬಟ್ ನಾನು ಅನ್ಕೊಂಡಿದ್ದೆ ಕಂಟಿನ್ಯೂಸ್ ಹೋಲ್ ಡೇ ಇರುತ್ತೆ ಅಂತ. ಸೊ ಹಾಗೇನು ಆಗ್ಲಿಲ್ಲ, ನನ್ನ ಮಾರ್ನಿಂಗ್ 1:10 ಸ್ಟಾರ್ಟ್ ಆಗಿ ಅರೌಂಡ್ 2-3 o'clock ಸ್ಟಾಪ್ ಆಗ್ಬಿಟ್ಟಿತ್ತು, ಮತ್ತೆ ನಮ್ಗೇನು ಟಯರ್ಡ್ ಕೂಡ ಆಗ್ಲಿಲ್ಲ. ಸೊ ಈ ಟೈಮ್ ಅಲ್ಲಿ ಯಾವ್ದೇ ರೀತಿ ಫುಡ್ ತಗೊಳೋ ಹಾಗಿಲ್ಲ, ಏನ್ ಮೋಷನ್ ಕ್ಲಿಯರ್ ಆಗ್ತಾರೆ ಟೈಮ್ ಅಲ್ಲಿ ಯಾವ್ದೇ ರೀತಿ ಫುಡ್ ತಗೊಳೋ ಆಗಿಲ್ಲ. ಕಂಪ್ಲೀಟ್ ಅದು ಹೋದ್ಮೇಲೆ ನಮ್ಗೆ ಯಾವಾಗ ಆ ಮೋಷನ್ ಸ್ಟಾಪ್ ಆಯ್ತು ಅಂತ ಗೊತ್ತಾಗುತ್ತಲ್ಲ, ಮತ್ತೆ ಫರ್ದರ್ ಆಗ್ತಾ ಇಲ್ಲ ಅಂತ, ಆವಾಗ ನಾವು ಫುಡ್ ತಗೊಳ್ಬಹುದು. ಸೊ ಅರೌಂಡ್ 4 o'clock ನಾವು ಫುಡ್ ತಗೊಂಡಿದ್ವಿ. ಸೊ 4 o'clock ಫುಡ್ ತಗೊಂಡ್ ಆವಾಗ್ಲೂ ಕೂಡ ತುಂಬಾ ನೀವು ಹೆವಿ ಮಸಾಲಾ ಫುಡ್ ತಗೊಳೋ ಹಾಗಿಲ್ಲ, ಬಿಕಾಸ್ ಸ್ಟಿಲ್ ಬಾಡಿ ಏನಿದೆ ಅದು ಆಗತಾನೆ ಜಸ್ಟ್ ಕ್ಲೀನ್ ಅಪ್ ಆಗಿ ರಿಫ್ರೆಶ್ ಆಗ್ತಾ ಇರೋದ್ರಿಂದ ಇಮಿಡಿಯೇಟ್ ನಾವು ಮಸಾಲಾ ಎಲ್ಲ ಹಾಕಕ್ ಆಗಲ್ಲ. ಸೊ ಮೈಲ್ಡ್ ಆಗಿ ಫುಡ್ ನ ತಗೊಳ್ಬೇಕಾಗುತ್ತೆ ಆಫ್ಟರ್ ಟ್ರೀಟ್ಮೆಂಟ್ ಆಲ್ಸೋ. ಈಗ ನನ್ ಮುಗೀತಲ್ಲ ಟ್ರೀಟ್ಮೆಂಟ್, ಟ್ರೀಟ್ಮೆಂಟ್ ಆದ್ಮೇಲೂ ಕೂಡ ನಿಮ್ಗೆ 1-3 days ಏನದು ಅದು ಮೈಲ್ಡ್ ಫುಡ್ ಅಥವಾ ಮಸಾಲೆ ಇಲ್ದಿರೋ ಫುಡ್ ಗಳೇನಿದೆ ಅದನ್ನ ತಗೊಳಕ್ಕೆ ಸಜೆಸ್ಟ್ ಮಾಡ್ತಾರೆ. ಲೈಕ್ ಇಡ್ಲಿ ಆಗಿರ್ಬೋದು, ಈವನ್ ಇಡ್ಲಿ ತಗೊಂಡ್ರು ತುಂಬಾ ಸಾಂಬಾರ್ ಎಲ್ಲ ಹಾಕೊಂಡು ತಿನ್ನೋ ಹಾಗಿಲ್ಲ, ಲೈಟ್ ಆಗಿ ಮಸಾಲಾ ಕಡಿಮೆ ಇರುವಂತದ್ದು, ಉಪ್ಪಿಟ್ಟು ಇದೆಲ್ಲ ಏನಿದೆ ಅದ ಸಿಂಪಲ್ ಆಗಿ ನೀವು ಮಾಡ್ಕೊಂಡು ತಿನ್ಬಹುದು. ಸೊ ಇದಿಷ್ಟು ಏನಿದೆ ಇದು ಟ್ರೀಟ್ಮೆಂಟ್ ಬಗ್ಗೆ ಆಯ್ತು. ಈಗ ಇದನ್ನ ಮನೇಲಿ ಮಾಡ್ಕೊಳ್ಬೋದಾ ಇದನ್ನ ಈಗ ನಾನು ಹೇಳ್ತೀನಿ.
ಸೊ ಈಗ ನೀವು ಮನೆಯಲ್ಲೇ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಗೆ ಈಗ ನಾನು ಯಾವ ಘೀ ಅಂತ ಹೇಳಿಲ್ಲ, ಯಾವ ಆಯಿಲ್ ಅಂತ ಹೇಳಿಲ್ಲ ಅಲ್ವಾ. ಬಿಕಾಸ್ ಯಾಕೆ ಹೇಳಿಲ್ಲ ಅಂದ್ರೆ ನನಗೆ ನನ್ನ ಬಾಡಿಗೆ ಸೂಟ್ ಆಗುವಂತ ಘೀ ಮತ್ತೆ ಆಯಿಲ್ ನ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ರು. ಹಾಗೆ ನಿಮ್ಮ ಬಾಡಿ ಎಲ್ಲರ ಬಾಡಿನೂ ಸೇಮ್ ಇರಲ್ಲ, ಸೊ ಇಂಡಿವಿಜುವಲಿ ವಿಲ್ ಡಿಫರ್. ಸೊ ಪರ್ಸನ್ ಟು ಪರ್ಸನ್ ಇದು ವೇರಿ ಆಗೋದ್ರಿಂದ ನಿಮ್ಮ ಬಾಡಿಗೆ ಏನ್ ಸೂಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿರಲ್ಲ ಅಲ್ವಾ, ನಿಮ್ಗೆ ಹೇಗಿದೆ ಏನು ಅಂತ ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಏನ್ ಬೇಕಾಗುತ್ತೆ ಇಲ್ಲಿ, ಡಾಕ್ಟರ್ ಸಜೆಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಡಾಕ್ಟರ್ಸ್ ಯಾರಾದ್ರೂ ಗೊತ್ತಿದ್ದು ಅವ್ರು ನಿಮ್ಗೆ ಸಜೆಸ್ಟ್ ಮಾಡಿದ್ರೆ ಮಾತ್ರ ನೀವು ಮನೇಲೇ ಈ ಟ್ರೀಟ್ಮೆಂಟ್ ನ ತಗೊಳ್ಬಹುದು. ಇಲ್ಲ ಅಂದ್ರೆ ನೀವೇ ಆಗಿದ್ ನೀವೇ ಅಸ್ಯೂಮ್ ಮಾಡ್ಕೊಂಡು ನನ್ನ ಬಾಡಿ ಹೀಗಿರ್ಬೋದು ಹಾಗಿರ್ಬೋದು ಅನ್ಕೊಂಡು ನೀವೇ ತಗೊಳಕ್ ಆಗಲ್ಲ. ಸೊ ಯಾವತ್ತೂ ನೀವೇ ಆಗಿದ್ ನೀವೇ ಏನು ಮಾಡೋದು ಹೋಗ್ಬೇಡಿ. ನಿಮ್ಗೆ ಯಾರಾದ್ರೂ ಪರಿಚಯ ಇರೋದಿದ್ರೆ ಅವ್ರ ಹತ್ರ ಸಜೆಷನ್ ತಗೊಂಡು ನೀವು ಮನೇಲೆ ಇದನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಮಸಾಜ್ ಕೂಡ ನಿಮ್ಗೆ ಆಯಿಲ್ ಯಾರಾದ್ರೂ ಒಬ್ರು ಮನೇಲಿ ಆಯಿಲ್ ಹಚ್ಕೊಡೋರು ಇದ್ರೆ ಆರಾಮಾಗಿ ಹಚ್ಕೊಳ್ಬಹುದು. ಸ್ಟೀಮರ್ ಒಂದು ನೋಡಿ ನಿಮ್ಗೆ ಮನೇಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಳಕಾಗುತ್ತೆ ಮಾಡ್ಕೊಳ್ಬಹುದು. ಉಳಿದೆಲ್ಲ ನೀವು ಮನೇಲೆ ಮಾಡುವಂತದ್ರೆ ಡಯಟ್ ಕೂಡ ನಾನು ಹೇಳಿದೀನಿ ಹೇಗೆ ಅಂತಾನು ಕೂಡ ಹೇಳಿದೀನಿ. ಸೊ ಇದೆಲ್ಲ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಮನೇಲೆ ಮಾಡಬಹುದು. ಸಾವಿರಾರು ರೂಪಾಯಿ ಕೊಟ್ಟು ನೀವು ಹೊರಗೆ ಹೋಗಿ ನೀವು ಮಾಡ್ಕೊಳಕ್ಕೆ ತುಂಬಾ ವೇಸ್ಟ್ ಮಾಡೋ ಬದಲು ಈ ಪ್ರೊಸೆಸ್ ನಾನು ಏನ್ ಹೇಳಿದೆ ಇದನ್ನ ನೀವು ಮನೇಲೆ ಮಾಡ್ಕೊಳ್ಬಹುದು. ಬಟ್ ನಿಮ್ಗೆ ಡಾಕ್ಟರ್ ಗೊತ್ತಿಲ್ಲ ಅಂತ ಅನ್ನೋ ಪಕ್ಷದಲ್ಲಿ ನೀವು ಇದನ್ನ ಮಾಡ್ಕೊಳಕ್ ಆಗಲ್ಲ. ಅವರ ಹೆಲ್ಪ್ ಇಲ್ಲದೆ ನಿಮ್ಗೆ ಯಾವ ರೀತಿ ಬೇಕು ಮೆಡಿಸಿನ್ ಅಂತ ನಾವು ನಾನು ಹೇಳೋದಕ್ಕೂ ಆಗಲ್ಲ. ಸೊ ಬೆಟರ್ ಯು ಟೇಕ್ ಡಾಕ್ಟರ್ಸ್ ಅಡ್ವೈಸ್. ಸೊ ಇದಾದ್ಮೇಲೆ ಈಗ ನಾನು ಹೇಳ್ಬೇಕಲ್ವಾ, ಈಗ ನಾನು ಇಷ್ಟು ಟ್ರೀಟ್ಮೆಂಟ್ ಬಗ್ಗೆ ಹೇಳಿದೆ, ಈಗ ಅದರಿಂದ ಏನ್ ಯೂಸ್, ಏನಾದ್ರೂ ನನಗೆ ಯೂಸ್ ಆಯ್ತಾ? ಡೆಫಿನೆಟ್ಲಿ ಯೂಸ್ ಆಯ್ತು. ಹೇಗೆ ಅಂತ ಅಂದ್ರೆ, ನನ್ಗೆ ಮುಂಚೆನೆ ಗೊತ್ತಿತ್ತು ಈ ಟ್ರೀಟ್ಮೆಂಟ್ ಆದ್ಮೇಲೆ ಒಂದು ಸ್ಕಿನ್ ಅಲ್ಲಿ ಒಂದು ಗ್ಲೋನೆಸ್ ಬರುತ್ತೆ ಅಂತ. ಈವನ್ ಆ ಟ್ರೀಟ್ಮೆಂಟ್ ಆ ಘೀ ತಗೊಳ್ಳೋ ಟೈಮಲ್ಲಿ ಡಾಕ್ಟರ್ ನಿಮ್ಗೆ ಹೇಳಿರ್ತಾರೆ, ಘೀ ನಿಮ್ ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಸರ್ಕ್ಯುಲೇಟ್ ಆದ್ಮೇಲೆ ನೀವು ಒಂದು ಸ್ಕಿನ್ ಮೇಲೆ ಒಂದು ಹೀಗೆ ಒಂದು ಲೈನ್ ಹಾಕಿದ್ರೆ ಅಲ್ಲಿ ಒಂದು ಲೈನ್ ಬರಲ್ಲ. ಅಂದ್ರೆ ಏನಂತಂದ್ರೆ, ಬಾಡಿ ಕಂಪ್ಲೀಟ್ ಸ್ಕಿನ್ ಕೂಡ ಆಯಿಲ್ ಅಬ್ಸರ್ವ್ ಮಾಡ್ಕೊಂಡಾಗ ಅದು ಕಂಪ್ಲೀಟ್ ಆ ರ್ಯಾಶ್ ಏನಿದೆ ಅಥವಾ ಒಂದು ಲೈನ್ ಏನಿದೆ ಕಾಣದಿರೋ ತರ ಅಷ್ಟು ಅಬ್ಸರ್ವ್ ಆಗಿರುತ್ತೆ. ಇಟ್ ಮೀನ್ಸ್ ಆ ಬಾಡಿ ನಮ್ಮ ತುಪ್ಪನ ತಗೊಳ್ತಾ ಇದೆ ಅಂತ ಅರ್ಥ. ಮತ್ತೆ ಮಸಾಜ್ ಎಲ್ಲ ಆದ್ಮೇಲೆ ಆ ಸ್ಕಿನ್ ಅಲ್ಲಿ ಒಂದು ಗ್ಲೋನೆಸ್ ಬರುತ್ತೆ, ಅದು ನನಗೆ ಗೊತ್ತಿತ್ತು ಮುಂಚೆನೆ. ಸೊ ಹಾಗಾಗಿ ನಾನು ಎವ್ರಿ ಟೈಮ್ ಹೋಗಿಯಲ್ಲಿ ನಾನು ಮಸಾಜ್ ಮಾಡಿಸ್ಕೊಂಡು ಬಂದ್ಮೇಲೆ ಎವ್ರಿ ಡೇ ನನ್ನ ಸ್ಕಿನ್ ಟೆಕ್ಸ್ಚರ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಏನಾದ್ರು ಚೇಂಜಸ್ ಇದೆಯಾ, ಹೇಗೆ ಚೇಂಜಸ್ ಆಗ್ತಿದೆ, ಗ್ಲೋ ಬರ್ತಿದ್ಯಾ, ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ದೆ. ಸೊ ಫಸ್ಟ್ ಡೇ ಸ್ವಲ್ಪ ಇತ್ತು, ಸೆಕೆಂಡ್ ಡೇ ಸ್ವಲ್ಪ ಇಂಪ್ರೂವ್ ಆಯ್ತು ಗ್ಲೋನೆಸ್ ಅಥವಾ ಸ್ಕಿನ್ ಟೆಕ್ಸ್ಚರ್. ಥರ್ಡ್ ಡೇ ಕಂಪ್ಲೀಟ್ ಆಗಿ ಈಗಲೂ ನೋಡ್ತಾ ಇದೀರಾ, ನಾನು ಟ್ರೀಟ್ಮೆಂಟ್ ಆದ್ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈಗಲೂ ಕೂಡ ಸ್ಕಿನ್ ನೋಡ್ಬೋದು, ಮುಂಚೆ ನಂದು ಎಷ್ಟು ಗ್ಲೋ ಇರಲಿಲ್ಲ, ಸ್ಕಿನ್ ಗ್ಲೋ ಆಗುತ್ತೆ. ಸೊ ಇದು ನೋಡಿ, ಇದು ಕೂಡ ತುಂಬಾ ಜನಕ್ಕೆ ತುಂಬಾ ಇಷ್ಟಪಡುವಂತ ಒಂದು ಬ್ಯೂಟಿ ಟಿಪ್ ಅಂತಾನೆ ಹೇಳ್ಬೋದು. ಯಾರಿಗೆ ಬೇಡ ಹೇಳಿ ಸ್ಕಿನ್ ಗ್ಲೋ? ಆ ಸ್ಕಿನ್ ಗ್ಲೋ ಆಗ್ಬೇಕು ಅಂತಂದ್ರೆ ಈ ಟ್ರೀಟ್ಮೆಂಟ್ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬರೀ ಸ್ಕಿನ್ಗೆ ಮಾತ್ರ ಅಲ್ಲ, ಇನ್ನೊಂದು ಆಡೆಡ್ ಬೆನಿಫಿಟ್ ಏನಾಯ್ತು, ನಿಮ್ಮ ಕಂಪ್ಲೀಟ್ ಡೈಜೆಸ್ಟ್ ಸಿಸ್ಟಮ್ ಏನಿದೆ ರಿಫ್ರೆಶ್ ಆಯ್ತು. ಇದಾದ್ಮೇಲೆ ನಂಗೊಂದು ಫ್ರೆಶ್ನೆಸ್ ಫೀಲ್ ಆಗಿದೆ, ಎನರ್ಜಿ ಫೀಲ್ ಆಗ್ತಿದೆ, ಬಾಡಿ ಲೈಟ್ ಫೀಲ್ ಆಗ್ತಿದೆ. ನಿಮ್ಗೇನಾದ್ರು ವೈಟ್ ಲಾಸ್ ಮಾಡ್ಬೇಕಂದ್ರು ಕೂಡ ಈ ಪ್ರೊಸೀಜರ್ ಏನಿದೆ ಇದನ್ನ ಫಾಲೋ ಮಾಡೋದು ಕೂಡ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇಷ್ಟೊಂದು ಬೆನಿಫಿಟ್ ಇರುವಂತ ಟ್ರೀಟ್ಮೆಂಟ್ ಯಾಕೆ ತಗೊಳ್ಬಾರ್ದು ಅಲ್ವಾ? ಅಟ್ ಲೀಸ್ಟ್ ಮಿನಿಮಮ್ ಇಯರ್ಲಿ ಒನ್ಸ್ ತಗೊಂಡ್ರೆ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ನೀವು ಯಾವ್ದೋ ಒಂದು ಪೈಪ್ ಇದೆ ಅಂತ ಇಟ್ಕೊಳ್ಳಿ, ಆ ಪೈಪ್ ಅಲ್ಲಿ ಎವ್ರಿ ಡೇ ಒಂದು ಕ್ಲೀನ್ ವಾಟರ್ ಹೋಗ್ತಾ ಇದೆ, ಡರ್ಟಿ ವಾಟರ್ ಹೋಗ್ತಾ ಇದೆ, ಕಂಪ್ಲೀಟ್ ಒನ್ ಇಯರ್ ಹಾಗೆ ಆದ್ಮೇಲೆ ನೀವು ಹೋಗಿ ಅಬ್ಸರ್ವ್ ಮಾಡಿ ಪೈಪ್ನ, ಅದ್ರಲ್ಲಿ ಸುತ್ತ ಏನೊಂದು ಗಲೀಜು ತರ ಇದ್ದೇ ಇರುತ್ತಾ ಒಂದ್ ವರ್ಷ ಆದ್ಮೇಲೆ? ಹಾಗೆ ನಿಮ್ಮ ಬಾಡಿಲಿ ಡೈಜೆಸ್ಟ್ ಸಿಸ್ಟಮ್ ಏನಿದೆ ಅದು ಕೂಡ ರೆಗ್ಯುಲರ್ ಆಗಿ ನಾವು ಫುಡ್ ಹಾಕ್ತಾನೆ ಇರ್ತೀವಲ್ಲ, ಅದರಲ್ಲೂ ಕೂಡ ಸ್ವಲ್ಪ ಗಲೀಜು ತರ ಎಲ್ಲ ಸುತ್ತಮುತ್ತ ನಮ್ಮ ಡೈಜೆಸ್ಟ್ ಸಿಸ್ಟಮ್ ಅಲ್ಲಿ ವೇಸ್ಟ್ ಎಲ್ಲ ಅಂಟ್ಕೊಂಡಿರುತ್ತೆ. ಹಾಗೇನೆ ಟಾಕ್ಸಿನ್ಸ್ ಕೂಡ ನಮ್ಮ ಬಾಡಿಯಲ್ಲಿ ಡೆವಲಪ್ ಆಗಿರುತ್ತೆ. ಇದನ್ನ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕಲ್ವಾ? ಈ ಪೈಪ್ ನ ಕ್ಲೀನ್ ಮಾಡಿದ್ಮೇಲೆ ಹೊಸದಾಗಂತೂ ಫುಲ್ ಹೊಸದಾಗ ಮುಂಚೆ ಹೇಗಿತ್ತು ಹಾಗಂತೂ ಮಾಡೋಕ್ಕಾಗಲ್ಲ, ಬಟ್ ಬೆಟರ್ ಆಗಿ ನಾವು ಮಾಡ್ಬೋದಲ್ವಾ? ಈ ಪ್ರೊಸೆಸ್ ಕೂಡ ಹಾಗೇನೆ, ನಮ್ಮ ಬಾಡಿನ ಸ್ವಲ್ಪ ತುಂಬಾ ಡರ್ಟಿ ಆಗಿದ್ದಂತ ಒಂದು ಡೈಜೆಸ್ಟ್ ಸಿಸ್ಟಮ್ ನ ನಾವು ಕ್ಲೀನ್ ಮಾಡಿ ರಿಫ್ರೆಶ್ ಮಾಡ್ಕೊಳ್ಳೋದೇ ಈ ಪ್ರೊಸೆಸ್. ಸೊ ಈ ಪ್ರೊಸೆಸ್ ಏನಿತ್ತು, ನಾನೀಗ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಿದ್ದು, ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೀನಿ. ಬೇರೆ ಏನೇ ಡೌಟ್ ಇದ್ರು ನೀವು ಬೇಕಿದ್ರೆ ನನಗೆ ಗೊತ್ತಿರೋಷ್ಟು ನಾನು ಹೇಳ್ಬೋದು, ನನ್ನ ಟ್ರೀಟ್ಮೆಂಟ್ ನನ್ನ ಎಕ್ಸ್ಪೀರಿಯನ್ಸ್ ಇತ್ತು ಏನಿತ್ತು ಅದ್ರ ಬೇಸ್ ಮೇಲೆ ನಾನು ನಿಮಗೆ ಇವತ್ತು ವಿಡಿಯೋ ಮಾಡಿರೋದು. ಬೇರೆ ಏನೇ ಡೌಟ್ ಇದ್ರು ಅಥವಾ ನಿಮ್ಗೆ ಮನೇಲಿ ಬೇರೆ ರೀತಿ ಯಾವ ರೀತಿ ನೀವು ಈ ತರ ಡಿಟಾಕ್ಸ್ ಮಾಡ್ಕೊಳ್ಬಹುದು ಅಂತ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಬೇರೆ ವಿಡಿಯೋ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನ ಅಷ್ಟೇ ಶೇರ್ ಮಾಡಬೇಕಾಗಿತ್ತು. ಸೊ ಅದನ್ನ ಶೇರ್ ಮಾಡಿದೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಬಾಯ್.